ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಐಡಿಯಾಸ್ ಫೋರಮ್ಗೆ ಸ್ವಾಗತ ನೀವೀಗ ನೋಡ್ತಾ ಇದ್ದೀರಾ ಎನ್ ಸಿ ಆರ್ ಟಿ ಜನರಲ್ ಸೈನ್ಸ್ ಇನ್ ಕನ್ನಡ ಈಗ ಟೆಂತ್ ಸ್ಟ್ಯಾಂಡರ್ಡ್ ವಿಡಿಯೋ ಇದು ನಾನು ಸಿಂಧು ಎಮ್ ಎಸ್ ನೀವಿನ್ನ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯಿನ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಜಾಯಿನ್ ಆಗಿ ಹೆಚ್ಚಿನ ಉಪಯೋಗಗಳನ್ನು ಪಡ್ಕೊಳ್ಳಿ ಐಡಿಯಾಸ್ ಫೋರಮ್ನ ಕೋರ್ಸ್ಗಳ ವಿವರ ಎಲ್ಲ ಎನ್ ಸಿ ಆರ್ ಟಿ ವಿಡಿಯೋಗಳು ಹಾಗೆ ಡಿ ಎಸ್ ಸಿ ಆರ್ ಟಿ ವಿಡಿಯೋಗಳು ಜೊತೆಗೆ ಎಲ್ಲ ತಮಿಳುನಾಡು ರಾಜ್ಯದ ಪಠ್ಯಪುಸ್ತಕದ ವಿಡಿಯೋಗಳು ಜಿ ಕೆ ಟ್ರಿಕ್ಸ್ ವಿಡಿಯೋಗಳು ಹಾಗೂ ಸಾವಿರಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆಗಳ ಚರ್ಚೆ ನಿಮಗೆ ಎನ್ ಸಿ ಆರ್ ಟಿ ಜನರಲ್ ಸೈನ್ಸ್ ಸೀರೀಸ್ ಬೇಕು ಅಂತಂದರೆ ಪ್ಲೇಲಿಸ್ಟ್ಗೆ ಹೋಗಿ ಆ ನಂತರ ಅಲ್ಲಿ ಎನ್ ಸಿ ಆರ್ ಟಿ ಜನರಲ್ ಸೈನ್ಸ್ ಇನ್ ಕನ್ನಡ ಇದನ್ನು ಸರ್ಚ್ ಮಾಡಿ ನಿಮಗೆ ಅಲ್ಲಿ ಸಿಕ್ಸ್ತ್ ಸ್ಟ್ಯಾಂಡರ್ಡಿಂದ ಎಲ್ಲ ಚಾಪ್ಟರ್ಸ್ಗಳು ಅಲ್ಲಿ ಸಿಗ್ತಾ ಹೋಗುತ್ತೆ ಸೊ ಇವತ್ತಿನ ಪಾಠ ಎಲೆಕ್ಟ್ರಿಸಿಟಿ ವಿದ್ಯುತ್ ಶಕ್ತಿ ಫಸ್ಟ್ ಟಾಪಿಕ್ ಎಲೆಕ್ಟ್ರಿಕ್ ಕರೆಂಟ್ ಆ್ಯಂಡ್ ಸರ್ಕ್ಯೂಟ್ ವಿದ್ಯುತ್ ಪ್ರವಾಹ ಮತ್ತು ಮಂಡಲ ಈಗ ನಿಮಗೆಲ್ಲರಿಗೂ ಗೊತ್ತಿದೆ ವಾಹಕದ ಬಗ್ಗೆ ಗೊತ್ತಿದೆ ಆಲ್ಮೋಸ್ಟ್ ಆಲ್ ಎಲ್ಲ ಲೋಹಗಳು ಏನು ನಾವು ಮೆಟಲ್ಸ್ ಅಂತ ಹೇಳಿ ಕರಿತೀವಿ ಯಾವ ಒಂದು ಮೆಟಲ್ಸ್ ಕಂಡಕ್ಟ್ ಮಾಡಲ್ಲ ಅದನ್ನು ನೆನ್ಪು ಮಾಡ್ಕೊಳ್ಳಿ ಕಂಡಕ್ಟರ್ ಅಲ್ಲಿ ಆ್ಯಕ್ಚುಲಿ ಆಗೋಂಥದ್ದೇನೋ ದೆ ಅಲೋ ದ ಎಲೆಕ್ಟ್ರಿಸಿಟಿ ದೆ ಪಾಸ್ ದ ಎಲೆಕ್ಟ್ರಿಸಿಟಿ ಅಥವಾ ದೇ ಆರ್ ದ ಗುಡ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ ಅಂತೇನು ಹೇಳ್ತೀವಲ್ವಾ ಆ್ಯಕ್ಚುಲಿ ಅಲ್ಲಿ ಆಗೋಂಥದ್ದೇನು ದೇ ಅಲೋದ ಎಲೆಕ್ಟ್ರಿಸಿಟಿ ಪಾತ್ ಇರುತ್ತೆ ಅಲ್ಲಿ ಏನಾಗುತ್ತೆ ಅವಾಗ ಅಲ್ಲಿ ಎಲೆಕ್ಟ್ರಾನ್ಸ್ಗಳ ಮೂಮೆಂಟ್ ಆಗುತ್ತೆ ಅಥವಾ ಎಲೆಕ್ಟ್ರಿಕ್ ಚಾರ್ಜಸ್ಗಳು ಮೂಮೆಂಟಲ್ಲಿರುತ್ತೆ ಇನ್ ಕೇಸ್ ಆಫ್ ಗ್ಯಾಸ್ ಅಥವಾ ಲಿಕ್ವಿಡ್ ಅಂತ ಹೇಳಿ ತೊಗೊಂಡ್ವಿ ಅಂತಂದರೆ ಆಗ ಅಲ್ಲಿ ನಾವು ನೋಡ್ಬೋದು ಅಯೋನ್ಸ್ ಅಂತ ಹೇಳಿ ಹೇಳ್ತೀವಿ ನಿಮಗೆ ಗೊತ್ತಿದೆ ಎಲೆಕ್ಟ್ರೋಲೈಸಿಸ್ ಬಗ್ಗೆ ಎಲ್ಲ ನೋಡಿದ್ದೀರಾ ಹಾಗೆ ನೆಕ್ಸ್ಟ್ ಮ್ಯಾಗ್ನೆಟಿಕ್ ಎಫೆಕ್ಟ್ ನೋಡಿದ್ದೀರಾ ಇದ್ರ ಬಗ್ಗೆ ಎಲ್ಲ ನಿಮಗೆ ಆಲ್ರೆಡಿ ಸೆವೆಂತ್ ಏಯ್ತ್ ಸ್ಟ್ಯಾಂಡರ್ಡಲ್ಲಿ ಈಗ ಆಲ್ರೆಡಿ ತಿಳ್ಕೊಂಡಿದ್ದೀರಾ ಈಗ ನೀವು ನೋಡ್ಬೋದಾದದ್ದು ಕಂಡಕ್ಟರಲ್ಲಿ ಆಗುವಂಥದ್ದು ಏನು ಅಂತಂದರೆ ಆ್ಯಕ್ಚುಲಿ ದೇ ಅಲೋ ದ ಎಲೆಕ್ಟ್ರಿಕ್ ಕರೆಂಟ್ ಮೀನ್ಸ್ ದೇ ಅಲೋ ದ ಪಾತ್ ಫಾರ್ ದ ಎಲೆಕ್ಟ್ರಿಕ್ ಚಾರ್ಜಸ್ ಆ ಎಲೆಕ್ಟ್ರಿಕ್ ಚಾರ್ಜಸ್ಗಳು ಮೂವ್ಮೆಂಟ್ ಆಗೋದ್ರ ಜೊತೆಗೆ ಅಲ್ಲೇನಾಗುತ್ತೆ ದೇ ಕಂಡಕ್ಟ್ ದ ಎಲೆಕ್ಟ್ರಿಸಿಟಿ ಹಾಗೆ ಒಂದು ಬ್ಯಾಟ್ರಿ ಹೇಳಿ ತೊಗೊಂಡ್ವಿ ಅಂತಂದರೆ ಅಲ್ಲಿ ನಾವು ಏನು ಯೂಸ್ ಮಾಡ್ತೀವಿ ಸೆಲ್ಸ್ಗಳನ್ನು ಯೂಸ್ ಮಾಡಿರ್ತೀವಿ ಟೂ ಆರ್ ಮೋರ್ ಸೆಲ್ಸ್ಗಳಾದರೂ ಆಗಿರ್ಬೋದು ಸೆಲ್ಸ್ಗಳು ಏನೋ ನಾವು ಶುಷ್ಕ ಕೋಶಗಳನ್ನು ಏನು ತೊಗೊಂಡಿರ್ತೀವಲ್ವ ಅದರಿಂದ ಆ್ಯಕ್ಚುಲಿ ಏನಾಗುತ್ತೆ ನಮಗಲ್ಲಿ ಎನರ್ಜಿ ಸಪ್ಲೈ ಆಗುತ್ತೆ ಎಲೆಕ್ಟ್ರಿಸಿಟಿ ಸಪ್ಲೈ ಆಗುತ್ತೆ ಈ ಮೂಲಕವಾಗಿ ನಾವು ಅಲ್ಲೂ ಸಹಿತ ನೋಡಬಹುದು ನೆಕ್ಸ್ಟ್ ಸ್ವಿಚ್ ಒಂದು ಸ್ವಿಚ್ ಒಂದು ನಾವು ಸರ್ಕ್ಯೂಟ್ಗಳನ್ನು ನೋಡಿದ್ದೀವಿ ಸರ್ಕ್ಯೂಟ್ ಫಾರ್ಮೇಷನ್ ಆಗುವಾಗ ಒಂದು ಕೀ ಅದು ಕ್ಲೋಸ್ ಆಗಿತ್ತು ಅಂತಂದರೆ ಬ್ಯಾಟ್ರಿ ಇರುತ್ತೆ ಹಾಗೆ ನೆಕ್ಸ್ಟ್ ಏನಾದರೂ ಒಂದು ಬಲ್ ಬಿಟ್ಟಿದ್ದೀವಿ ಅಂತಂದರೆ ಆ ಸರ್ಕ್ಯೂಟ್ ಕ್ಲೋಸ್ ಆಗಿದ್ದರೆ ಮಾತ್ರ ಏನು ಆವಾಗ ನಮಗಲ್ಲಿ ಆ ಸರ್ಕ್ಯೂಟ್ ಆಗ ಏನಾಗುತ್ತೆ ಸರ್ಕ್ಯೂಟ್ ಕ್ಲೋಸ್ ಆಗುತ್ತೆ ಆಗ ಎಲೆಕ್ಟ್ರಿಸಿಟಿ ಸಪ್ಲೈ ಆಗೋಕ್ಕೆ ಸಾಧ್ಯ ಆಗುತ್ತೆ ಸೊ ದಿಸ್ ಸ್ವಿಚ್ ಮೇಕ್ಸ್ ಅನ್ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಕಂಪ್ಲೀಟ್ ಆ್ಯಂಡ್ ಇಟ್ ವಿಲ್ ಕನೆಕ್ಟ್ ದ ಬಲ್ಬ್ ಆ್ಯಂಡ್ ದ ಸೆಲ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಬಗ್ಗೆ ಇನ್ನೂ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಫಸ್ಟ್ ಇವಾಗ ಎಲೆಕ್ಟ್ರಿಕ್ ಕರೆಂಟ್ ಅಂತ ಅಂದರೆ ಏನು ಅಂತ ಹೇಳಿ ನಾನು ಹೇಳ್ತೀನಿ ವಿದ್ಯುತ್ ಪ್ರವಾಹ ಅಂತ ಅಂದರೆ ಈಸ್ ಎಕ್ಸ್ಪ್ರೆಸ್ಡ್ ಬೈ ದ ಅಮೌಂಟ್ ಆಫ್ ಚಾರ್ಜ್ ಫಾಲೋಯಿಂಗ್ ಥ್ರೂ ದ ಪರ್ಟಿಕ್ಯುಲರ್ ಏರಿಯಾ ಇನ್ ಯೂನಿಟ್ ಟೈಮ್ ನಾವು ಹೇಗೆ ಒಂದು ಮೊಳೆಯನ್ನು ಹೊಡಿತಿದ್ದೀವಿ ಗೋಡೆಗೆ ಅಂತಂದರೆ ನಾವು ಆ್ಯಕ್ಚುಲಿ ಫ್ರಿಕ್ಷನ್ ಕಾನ್ಸೆಪ್ಟ್ ಹೇಳುವಾಗ ಹೇಳಿದ್ದೆ ನಾನು ಅಲ್ಲಿ ಏನಾಗುತ್ತೆ ಆ ಏರಿಯಾ ಮಾತ್ರ ನಾವು ಕನ್ಸಿಡರ್ ಮಾಡಿರ್ತೀವಿ ಅದೇ ರೀತಿಯಾಗಿ ಎಲೆಕ್ಟ್ರಿಕ್ ಕರೆಂಟ್ ಅಂಥೇಳಿ ನಾವು ಕನ್ಸಿಡರ್ ಮಾಡುವಾಗೂ ಸಹಿತ ಆ ಪರ್ಟಿಕ್ಯುಲರ್ ಏರಿಯಾ ಜೊತೆಗೆ ಯೂನಿಟ್ ಇನ್ನೋದು ತುಂಬ ಯೂನಿಟ್ ಟೈಮ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಎಷ್ಟು ಟೈಮ್ ನಾವು ಸ ಏನು ಸಪ್ಲೈ ಮಾಡ್ತಾ ಇದ್ದೀವಿ ಎಲೆಕ್ಟ್ರಿಕ್ ಕರೆಂಟ್ ಇದ್ರ ಬಗ್ಗೆ ಮತ್ತೆ ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಬರುತ್ತಲ್ಲ ಆವಾಗ ನಮಗಿನ್ನೂ ಹೆಚ್ಚು ಮಾಹಿತಿ ಸಿಗುತ್ತೆ ಈಗ ಎಲೆಕ್ಟ್ರಿಕ್ ಕರೆಂಟ್ ಅಂತ ಅಂದರೆ ಅಲ್ಲಿ ಎಷ್ಟು ಅಮೌಂಟ್ ಆಫ್ ಚಾರ್ಜ್ ಎಷ್ಟು ಪ್ರಮಾಣದಲ್ಲಿ ಈ ಚಾರ್ಜ್ಗಳು ಫ್ಲೋ ಆಗ್ತಾ ಇದೆ ಒಂದು ಏರಿಯಾದಲ್ಲಿ ಒಂದು ಏರಿಯಾದಲ್ಲಿ ಎಷ್ಟು ಅಮೌಂಟ್ ಆಫ್ ಚಾರ್ಜಸ್ಗಳು ಫ್ಲೋ ಆಗ್ತಾ ಇದ್ದಾವೆ ಇನ್ನು ಯೂನಿಟ್ ಟೈಮ್ ನಾವು ಇಟ್ಕೊಂಡಿರುವಂಥ ಒಂದು ಟೈಮಲ್ಲಿ ಅದನ್ನೇ ನಾವೇನಂತ ಕರೀತೀವಿ ಎಲೆಕ್ಟ್ರಿಕ್ ಕರೆಂಟ್ ಎಲೆಕ್ಟ್ರಿಕ್ ಕರೆಂಟ್ ಹಾಗಂದರೆ ಇನ್ನೊಂದು ಟರ್ಮಲ್ಲಿ ನಾವು ಏನು ಹೇಳ್ಬೋದಾಗಿದ್ರೆ ಅಮೌಂಟ್ ಆಫ್ ದ ಚಾರ್ಜ್ ಫ್ಲೋಯಿಂಗ್ ಅಂತ ಹೇಳ್ಬೋದಾ ಇವೆಲ್ಲ ಬೇಡ ಇದೆಲ್ಲ ಮತ್ತೆ ಕಂಡೀಷನ್ಸ್ ಥರ ಆಗುತ್ತೆ ಸೊ ಎಲೆಕ್ಟ್ರಿಕ್ ಕರೆಂಟ್ ಅಂತ ಅಂದರೆ ಅಲ್ಲಿ ಚಾರ್ಜ್ ಫ್ಲೋ ಆಗುತ್ತೆ ಅಂತ ಹೇಳಿ ಅಂದರೆ ನೆಕ್ಸ್ಟ್ ಟರ್ಮ್ ನಾವು ಯೂಸ್ ಮಾಡುವಾಗ ಅಮೌಂಟ್ ಆಫ್ ಏನೋ ಅಥವಾ ಚಾರ್ಜಸ್ ಫ್ಲೋ ಆಗ್ತಿದೆ ಅಂತ ಹೇಳಿ ಅಂದ್ವಿ ಅಂದರೆ ಅಲ್ಲೇನಾಗ್ತಿದೆ ಹಾಗಿದ್ರೆ ಎಲೆಕ್ಟ್ರಿಕ್ ಕರೆಂಟು ಸಹಿತ ಫ್ಲೋ ಆಗ್ತಿದೆ ಗೊತ್ತಾಗ್ತಿದೆಯಾ ಇಷ್ಟು ನಿಮಗೆ ಗೊತ್ತಿರಲಿ ಕನ್ನಡದಲ್ಲಿ ವಿದ್ಯುತ್ ಪ್ರವಾಹ ಒಂದು ಏಕಮಾನ ಸಮಯದಲ್ಲಿ ಒಂದು ನಿರ್ದಿಷ್ಟ ಕ್ಷೇತ್ರದ ಮೂಲಕ ಪ್ರವಹಿಸುವ ಅವಶೇಷಗಳ ಪರಿಮಾಣ ಯಾವುದು ವಿದ್ಯುತ್ ಪ್ರವಾಹ ಆಗಿರುತ್ತೆ ಈಗ ಎಲೆಕ್ಟ್ರಿಕ್ ಕರೆಂಟ್ ಫ್ಲೋ ಆಗ್ತಿದೆ ಅಂತಂದರೆ ಅದರ ಅಪೋಸಿಟ್ ಡೈರೆಕ್ಷನಲ್ಲಿ ಏನಾಗಿರುತ್ತೆ ಕರೆಂಟ್ ಫ್ಲೋ ಆಗ್ತಾ ಇರುತ್ತೆ ಇದು ಸಹಿತ ಒಂದು ಸಿಂಪಲ್ ಕಾನ್ಸೆಪ್ಟ್ ಹಾಗೆ ಬೇಸಿಕ್ ಥಿಂಗ್ ಇದು ಈಗ ಈ ಎಲೆಕ್ಟ್ರಿಕ್ ಕರೆಂಟ್ ಎಷ್ಟು ಫ್ಲೋ ಆಗ್ತಿದೆ ಅದನ್ನು ನೀವು ತಿಳ್ಕೋಬೇಕು ಅಂತಂದರೆ ಒಂದು ಫಾರ್ಮುಲಾ ನೋಡೋಣ ಇಫ್ ಎ ನೆಟ್ ಚಾರ್ಜ್ ಕ್ಯೂ ಈಗ ನಾವೇನು ಹೇಳಿದ್ವಲ್ಲ ಚಾರ್ಜ್ ಫ್ಲೋ ಆಗ್ತಿದೆ ಅಂತಂದರೆ ಅಲ್ಲಿ ಎಲೆಕ್ಟ್ರಿಕ್ ಕರೆಂಟ್ ಸಪ್ಲೈ ಆಗ್ತಿದೆ ಅಂಥೇಳಿ ಈಗ ಆ ಚಾರ್ಜ್ನ ನಾವು ಈಗ ಎಷ್ಟು ಅಮೌಂಟ್ ಆಫ್ ಚಾರ್ಜ್ ಫ್ಲೋ ಆಗಿದೆ ಅದನ್ನು ನಾವು ನೆಟ್ ಚಾರ್ಜ್ ಅಂಥೇಳಿ ತೊಗೋತೀವಿ ಸೊ ಅದನ್ನು ನಾವು ಕ್ಯಾಪಿಟಲ್ ಕ್ಯೂ ಇಂದ ನಾವು ತಗೊಳ್ಳೋಣ ಆ್ಯಂಡ್ ಇಟ್ ಫ್ಲೋಸ್ ಅಕ್ರಾಸ್ ಎನಿ ಕ್ರಾಸ್ ಸೆಕ್ಷನ್ ಆಫ್ ಎ ಕಂಡಕ್ಟರ್ ಇನ್ ಅ ಟೈಮ್ ಟಿ ದೆನ್ ದ ಕರೆಂಟ್ ಐ ಥ್ರೂ ದ ಕ್ರಾಸ್ ಸೆಕ್ಷನ್ ಈಸ್ ಇಷ್ಟಾಗುತ್ತೆ ಅವಾಗ ಐ ಈಸ್ ಈಕ್ವಲ್ ಟು ಇದನ್ನು ನಾವು ರೇಷಿಯೋ ರೀತೀಲಿ ತೊಗೋತೀವಿ ಐ ಈಸಿ ಕ್ವಲ್ ಟು ಕ್ಯೂ ಬೈ ಟಿ ಈಗ ಒಂದು ನಾವು ಒನ್ ಅವರಲ್ಲಿ ಈಗ ಒಂದು ಗಂಟೆ ಅಂತೇಳಿ ತೊಗೊಂಡ್ವಿ ಅಂತಂದರೆ ಆಗ ಏನಾಗುತ್ತೆ ಇಷ್ಟು ಅಮೌಂಟ್ ಆಫ್ ಚಾರ್ಜ್ ಸಪ್ಲೈ ಆಗಿದೆ ಇಷ್ಟು ಟೈಮಲ್ಲಿ ಆಗ ಎಷ್ಟು ಅಮೌಂಟ್ ಆಫ್ ಕರೆಂಟ್ ಸಪ್ಲೈ ಆಗಿದೆ ನೀವು ಯಾವಾಗ ಈಸಿಯಾಗಿ ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಗೊತ್ತಾಗ್ತಿದೆಯಾ ಈ ಪ್ರಾಬ್ ಇದ್ರ ಮೇಲೂ ಸಹಿತ ನಿಮಗೆ ಪ್ರಾಬ್ಲಮ್ಸನ್ನು ಕೇಳೋ ಚಾನ್ಸಸ್ ಇರುತ್ತೆ ನೋಡ್ಕೊಳ್ಳಿ ಆಪ್ಷನ್ ಸೊ ಅದಕ್ಕಿಂತ ಮುಂಚೆ ನೀವು ಫಾರ್ಮುಲಾನ ನೆನ್ಪಿಡ್ಕೊಳ್ಳಿ ಆ ಫಾರ್ಮುಲಾ ಹೇಗೆ ಬಂತು ಈಗ ಎಲೆಕ್ಟ್ರಿಕ್ ಕರೆಂಟ್ ಅಂತ ಹೇಳಿ ಹೇಳ್ತಿದ್ದೀವಿ ನಾನು ಆಗಲೇ ಹೇಳಿದೆ ಎಲೆಕ್ಟ್ರಿಕ್ ಕರೆಂಟ್ ಅಂತ ಅಂದರೆ ಏನು ಅಲ್ಲಿ ಅಮೌಂಟ್ ಆಫ್ ಚಾರ್ಜ್ ಅಂತ ಹೇಳಿ ಹೇಳಿದೆ ಇಲ್ಲೂ ಸಹಿತ ನಾವು ಅದನ್ನೇ ತೊಗೊಂಡಿದ್ದೀವಲ್ವಾ ವಿತ್ ರೆಸ್ಪೆಕ್ಟ್ ಟು ದ ಟೈಮ್ ಎಷ್ಟು ಟೈಮಿಗೆ ಅದು ಅದು ಸಪ್ಲೈ ಆಗ್ತಿದೆ ಆಗ ನಾವು ಹೇಳಬಹುದಾದದ್ದು ಕರೆಂಟ್ ಸಪ್ಲೈ ಆಗ್ತಿದೆ ಅಂಥೇಳಿ ಯಾಕಂದರೆ ಈಗ ಎಷ್ಟು ಟೈಮಲ್ಲಿ ಅದು ಕರೆಂಟ್ ಸಪ್ಲೈ ಆಗ್ತಿದೆ ಹೇಳಿ ತೊಗೊಂಡ್ವಿ ಅಂದರೆ ಆಗ ನಾವು ಹೀಟಿಂಗ್ ಎಫೆಕ್ಟ್ ನೋಡೋಕ್ಕೆ ಸಾಧ್ಯ ಆಗುತ್ತೆ ಆವಾಗ ಆಬ್ಜೆಕ್ಟ್ಗಳೆಲ್ಲ ಹೀಟ್ ಆಗ್ತಾ ಹೋಗುತ್ತೆ ಇದನ್ನೇ ನಾವು ಮುಂದೆ ನೋಡ್ತಾ ಹೋಗ್ತೀವಿ ನಾನು ಹೇಳ್ತೀನಿ ಆಗ ಈಗ ಕ್ಯೂ ಅಂತ ಅಂದರೆ ಎಲೆಕ್ಟ್ರಿಕ್ ಚಾರ್ಜ್ ಅದು ನಿಮಗೆ ಗೊತ್ತಿರೋದೆ ಕ್ಯೂ ಎಲೆಕ್ಟ್ರಿಕ್ ಚಾರ್ಜ್ ಆಗಿದೆ ಅದರ ಒಂದು ಯೂನಿಟ್ ಏನು ಅಂತ ಅಂದರೆ ಕೂಲಂಬ್ ಹಾಗೆ ನಾವು ಅದನ್ನು ವಿಚ್ ಇಸ್ ಸಿಮಿಲರ್ ದ ಒಂದು ಕೂಲಂಬ್ ವಿಚ್ ಇಸ್ ಸಿಮಿಲರ್ ಟು ದ ಸಿಕ್ಸ್ ಇಂಟು ಏಯ್ಟೀನ್ ಎಲೆಕ್ಟ್ರಾನ್ಸ್ ಇದೆ ಟೆನ್ ಪವರ್ ಏಯ್ಟೀನ್ ಎಲೆಕ್ಟ್ರಾನ್ಸ್ ಇದೆ ಹೇಳಿ ಹೇಳ್ತೀವಿ ಈ ಒಂದು ವ್ಯಾಲ್ಯೂನ ಗೊತ್ತಿರಲಿ ಜೊತೆಗೆ ಐ ಅಂತ ಅಂದರೆ ಎಲೆಕ್ಟ್ರಿಕ್ ಕರೆಂಟ್ ಇದರ ಯೂನಿಟ್ ಏನು ಆ್ಯಂಫಿಯರ್ ಎ ಈಗ ಎಕ್ಸಾಮಲ್ಲಿ ಕೇಳುವಂಥ ಕ್ವಶನ್ ಹೇಗಿರುತ್ತೆ ಅಂತಂದರೆ ಒನ್ ಆ್ಯಂಪಿಯರ್ ಈಸ್ ಈಕ್ವಲ್ ಟು ಅಂತ ಹೇಳಿ ಕೊಡ್ತಾರೆ ಏನಾಗಿರುತ್ತೆ ಅಂದರೆ ಒನ್ ಕೂಲಂಬ್ ಆಫ್ ಚಾರ್ಜ್ ಏನಾಗಿರುತ್ತೆ ಅಲ್ಲಿ ಸಪ್ಲೈ ಆಗಿರುತ್ತೆ ಒಂದು ಇದೆಲ್ಲಿಂದ ಬಂತು ಈ ಫಾರ್ಮುಲಾಯಿಂದ ಬಂತು ಕ್ಯೂ ಬೈ ಟಿ ಐ ಈಸ್ ಈಕ್ವಲ್ ಟು ಕ್ಯೂ ಬೈ ಟಿ ಅಂದರೆ ಐ ಅಂತ ಅಂದರೆ ಏನು ಇವಾಗ ಆಂಪಿಯರ್ ಅಲ್ವಾ ಇದರ ಯೂನಿಟ್ ಈಗ ಒನ್ ಆ್ಯಂಪಿಯರ್ ಅಂತಂದರೆ ಇದು ಒನ್ ಬರಬೇಕು ಅಂತಂದರೆ ಇಲ್ಲೇನಾಗಿರಬೇಕು ಒನ್ ಕ್ಯೂ ಆಗಿರಬೇಕು ಹಾಗೆ ಒನ್ ಟಿ ಆಗಿರಬೇಕು ಗೊತ್ತಾಗ್ತಿದ್ಯಾ ಸೊ ಹಾಗಾಗಿ ನಾವೇನು ಮಾಡೋಣ ಒನ್ ಕ್ಯೂ ಜಾಗದಲ್ಲಿ ಅಂತಂದರೆ ಒನ್ ಕೂಲಮ್ ಆಫ್ ಚಾರ್ಜ್ ಕ್ಯೂ ಅಂತ ಏನು ಎಲೆಕ್ಟ್ರಿಕ್ ಚಾರ್ಜ್ ಎಲೆಕ್ಟ್ರಿಕ್ ಚಾರ್ಜ್ನ ಒಂದು ಯೂನಿಟ್ ಏನು ಕೂಲಂಬ್ ಒನ್ ಕೂಲಮ್ ಆಫ್ ಚಾರ್ಜ್ ವಿಚ್ ಈಸ್ ಡಿವೈಡೆಡ್ ಬೈ ಒನ್ ಸೆಕೆಂಡ್ ಟೈಮ್ ಅಂತ ಅಂದರೆ ಅಲ್ಲಿ ನಾವು ಒನ್ ಸೆಕೆಂಡನ್ನು ತೊಗೊಂಡಿದ್ವಿ ಸೊ ಇದನ್ನೇ ನಾವೇನಂತ ಕರಿತೀವಿ ಒನ್ ಆ್ಯಂಪಿಯರ್ ಅಂತ ಹೇಳಿ ಕರಿತೀವಿ ಇನ್ ಟರ್ಮ್ಸ್ ಆಫ್ ಸೆಂಟೆನ್ಸ್ ಬೇಕು ಅಂತಂದರೆ ಒನ್ ಕೂಲಂಬ್ ಆಫ್ ಚಾರ್ಜ್ ಫ್ಲೋಯಿಂಗ್ ಇನ್ ಒನ್ ಸೆಕೆಂಡ್ ಕಂಡಕ್ಟರ್ ಅದೆಲ್ಲ ಮುಂದೆ ಬರುತ್ತೆ ನಿಮಗೆ ಅದು ಇನ್ನೇನು ಅದೇ ಈಸಿಯಾಗಿ ಕಂಡುಹಿಡ್ಬೋದಲ್ವಾ ಸುಮ್ಮನೆ ಎಲ್ಲೆಲ್ಲೋ ಹೋಗೋದಲ್ಲ ಅದು ಹೋಗಿ ಹೋಗುತ್ತೆ ವಾಹಕಗಳಲ್ಲೇ ಹೋಗುತ್ತೆ ಸೊ ಯೂಶ್ವಲಿ ನಾವು ಹೇಳ್ತೀವಿ ಕರೆಂಟ್ ಯಾವಾಗಲೂ ಸಹಿತ ಪಾಸಿಟಿವ್ ಟರ್ಮಿನಲಿಂದ ಯಾವಾಗಲೂ ನೆಗೆಟಿವ್ ಟರ್ಮಿನಲ್ ಸೈಡ್ ಮೂವ್ ಆಗುತ್ತೆ ಹಾಗಿದ್ರೆ ನೀವು ಇವಾಗ ಹೇಳಿ ಎಲೆಕ್ಟ್ರಿಕ್ ಚಾರ್ಜ್ ಯಾವ ಡೈರೆಕ್ಷನಿಂದ ಯಾವ ಡೈರೆಕ್ಷನ್ಗೆ ಫ್ಲೋ ಆಗುತ್ತೆ ಈಗ ನಾನು ಆಲ್ರೆಡಿ ಹೇಳಿದ್ದೀನಿ ಎಲೆಕ್ಟ್ರಿಕ್ ಕರೆಂಟ್ ಡೈರೆಕ್ಷನಲ್ಲಿ ಅದರ ಅಪೋಸಿಟ್ ಡೈರೆಕ್ಷನಲ್ಲಿ ಏನಾಗಿರುತ್ತೆ ಎಲೆಕ್ಟ್ರಿಕ್ ಚಾರ್ಜಸ್ ಫಾಲೋ ಆಗ್ತಿರುತ್ತೆ ಹಾಗಿದ್ರೆ ನಾನಿಲ್ಲಿ ಹೇಳಿದ್ದೀನಿ ಆಲ್ಮೋಸ್ಟ್ ಆಲ್ ಎಲ್ಲದರಲ್ಲೂ ಏನಾಗಿರುತ್ತೆ ಕರೆಂಟ್ ಸಪ್ಲೈ ಯೂಶ್ವಲಿ ಪಾಸಿಟಿವ್ ಇಂದ ನೆಗೆಟಿವ್ ಡೈರೆಕ್ಷನಲ್ಲಿ ಆಗ್ತಾ ಇರುತ್ತೆ ಹಾಗಿದ್ರೆ ಎಲೆಕ್ಟ್ರಿಕ್ ಚಾರ್ಜ್ ಯಾವ ಡೈರೆಕ್ಷನಲ್ಲಿ ಆಗ್ತಿರುತ್ತೆ ಸೊ ಈಗ ನನ್ನ ಒಂದು ಕ್ವಶನ್ ಇದೆ ಹೌ ಕಂಡಕ್ಟರ್ಸ್ ಅಲೋ ಎಲೆಕ್ಟ್ರಿಸಿಟಿ ಹೇಗೆ ಈ ವಾಹಕಗಳು ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡ್ತವೆ ಅಂಥೇಳಿ ಇದನ್ನು ಥಿಂಕ್ ಮಾಡಿ ಇದಕ್ಕೆ ಆನ್ಸರ್ ನೀವು ಎಂಡ್ ಆಫ್ ದ ವಿಡಿಯೋದೊಳಗೆ ನೀವೇ ನೀವೇ ಕಂಡು ಆನಂತರ ಈಗ ಇಲ್ಲಿ ನಾವು ಹೇಳಿದ್ವಿ ಒನ್ ಆ್ಯಂಪಿಯರ್ ಅಂತೆಲ್ಲ ಹೇಳಿದ್ವಿ ಆದರೆ ಸ್ಮಾಲ್ ಕ್ವಾಂಟಿಟಿ ಆಫ್ ಕರೆಂಟ್ ಏನಾದರೂ ನಾವು ಸಪ್ಲೈ ಮಾಡ್ತಾ ಇದ್ದೀವಿ ಅಂತಂದರೆ ಆಗ ನಾವು ಒನ್ ಆ್ಯಂಪಿಯರ್ಗಿಂತ ಮಿಲಿ ಆ್ಯಂಪಿಯರಿಂದ ಯೂನಿಟನ್ನು ಯೂಸ್ ಮಾಡ್ತೀವಿ ಕೇವಲ ಆ್ಯಂಪಿಯರಿಂದ ಅಷ್ಟೇ ಸ ಏನು ಯೂನಿಟ್ನ ನಾವು ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಏನಿಲ್ಲ ಮಿಲಿ ಆ್ಯಂಪಿಯರ್ ಇದು ಸಹಿತ ಗೊತ್ತಿರಲಿ ಹಾಗೆ ಕೆಲವೊಮ್ಮೆ ಮೈಕ್ರೋ ಆ್ಯಂಪಿಯರ್ ಇದನ್ನು ಸಹಿತ ಯೂಸ್ ಮಾಡ್ತೀವಿ ಮೈಕ್ರೋ ಮೀನ್ಸ್ ಟೆನ್ ಪವರ್ ಮೈನಸ್ ಸಿಕ್ಸ್ ಮಿಲಿ ಮೀನ್ಸ್ ಟೆನ್ ಪವರ್ ಮೈನಸ್ ತ್ರೀ ಈ ರೀತಿಯಾಗಿ ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ ಹಾಗೆ ಅಮೀಟರ್ ಬಗ್ಗೆ ಗೊತ್ತಿರಲಿ ಅಮೀಟರ್ ಎಮ್ ಎಮ್ ಇ ಟಿ ಇ ಆರ್ ಇಟ್ಸ್ ಅ ಡಿವೈಸ್ ಯೂಸ್ ಟು ಮೆಜರ್ ದ ಎಲೆಕ್ಟ್ರಿಕ್ ಕರೆಂಟ್ ಇನ್ ದ ಸರ್ಕ್ಯೂಟ್ ಇದು ಒಂದು ಇನ್ಸ್ಟ್ರೂಮೆಂಟ್ ಆಗಿರುತ್ತೆ ಇದನ್ನು ನಾವೇನು ಮಾಡ್ತೀವಿ ಅಂತಂದರೆ ಎಲೆಕ್ಟ್ರಿಕ್ ಕರೆಂಟ್ ಒಂದು ಸರ್ಕ್ಯೂಟಲ್ಲಿ ಎಲೆಕ್ಟ್ರಿಕ್ ಕರೆಂಟ್ ಎಷ್ಟು ಸಪ್ಲೈ ಆಗಿದೆ ಅನ್ನೋದನ್ನ ನಾವು ತಿಳ್ಕೊಳ್ಳೋದಕ್ಕೋಸ್ಕರ ಮೆಷರ್ ಮಾಡೋದಕ್ಕೋಸ್ಕರ ಮಾಡ್ತೀವಿ ಅಮೀಟರ್ ಈ ಒಂದು ಡಿವೈಸ್ ಯೂಸ್ ಮಾಡ್ತೀವಿ ಇಲ್ಲಿ ಒಂದು ಸರ್ಕ್ಯೂಟ್ ಕೊಟ್ಟಿದ್ದೀನಿ ನೋಡಿ ಈಗ ನೆನ್ಪು ಮಾಡ್ಕೊಳ್ಳಿ ಆಲ್ರೆಡಿ ನಾವು ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಲ್ಲಿ ಬರುವಂತಹ ಕಾಂಪೊನೆಂಟ್ಸ್ಗಳು ಯಾವ್ಯಾವು ಅದನ್ನ ಹೇಗೆ ನೆನ್ಪಿಡ್ಕೋಬೇಕು ಒಂದಿಷ್ಟು ಅವುಗಳನ್ನು ರೆಪ್ರೆಸೆಂಟ್ ಮಾಡೋಕ್ಕೆ ಯೂಸ್ ಮಾಡುವಂತಹ ಸಿಂಬಲ್ಸ್ಗಳು ಯಾವ್ಯಾವು ಅನ್ನೋದನ್ನು ಸಹಿತ ನಾವೀಗ ಆಲ್ರೆಡಿ ನೋಡಿದ್ದೀವಿ ಸೆವೆಂತ್ ಸ್ಟ್ಯಾಂಡರ್ಡ್ ವಿಡಿಯೋಗಳಲ್ಲಿದೆ ನೋಡಿ ಹಾಗೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ ದಿಸ್ ಒನ್ ಈಸ್ ಅ ಕ್ಲೋಸ್ಡ್ ಸರ್ಕ್ಯೂಟ್ ಕ್ಲೋಸ್ ಆಗಿದೆ ಅಲ್ವಾ ಹಾಗೆ ಇದೇನು ಬಲ್ಬ್ ಇದು ಅಮೀಟರ್ ಎ ಅಮೀಟರ್ ಏನಕ್ಕೆ ಯೂಸ್ ಮಾಡ್ತಾ ಇದ್ದೀವಿ ಎಷ್ಟು ಕರೆಂಟ್ ಇಲ್ಲಿ ಸಪ್ಲೈ ಆಗ್ತಿದೆ ಅದನ್ನು ನಾವು ಇಲ್ಲಿ ಮೆಷರ್ ಮಾಡೋದಕ್ಕೋಸ್ಕರ ಹಾಗೆ ಇಲ್ಲಿ ಕೆ ಮೀನ್ಸ್ ಇಟ್ಸ್ ಅ ಕೀ ಹಾಗೆ ನೆಕ್ಸ್ಟ್ ಟೂ ಆರ್ ಮೋರ್ ಸೆಲ್ ಅಲ್ಲಿ ಇತ್ತು ಅಂತಂದರೆ ಅದನ್ನು ನಾವೇನಂತ ಕರಿತೀವಿ ಇಟ್ಸ್ ಅ ಬ್ಯಾಟ್ರಿ ಗೊತ್ತಾಗ್ತಿದೆಯಾ ಈಗ ನಾವೇನಾದರೂ ಈಗ ಸರ್ಕ್ಯೂಟನ್ನು ಕ್ಲೋಸ್ ಮಾಡಿದ್ವಿ ವಿತ್ ದ ಹೆಲ್ಪ್ ಆಫ್ ದ ಕೀ ಅಂತ ಹೇಳಿ ತೊಗೊಂಡ್ವಿ ಅಂತ ಅಂದರೆ ಆಗೇನಾಗುತ್ತೆ ಇಟ್ ಕಂಡಕ್ಟ್ಸ್ ದ ಎಲೆಕ್ಟ್ರಿಸಿಟಿ ಕರೆಂಟ್ ಫ್ಲೋ ಆಗುತ್ತೆ ಆಗೇನಾಗುತ್ತೆ ಬಲ್ಬ್ ಗ್ಲೋ ಆಗುತ್ತೆ ಬಲ್ಬ್ ಗ್ಲೋ ಆದಾಗ ಗೊತ್ತಾಗುತ್ತೆ ಹೋ ಈಗ ಏನಾಗಿದೆ ಈ ವೈರ್ ನಾವು ತೊಗೊಂಡಿರುವಂತಹ ವೈರ್ ಏನಾಗಿದೆ ಅದು ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡ್ತಿದೆ ಇದು ನಿಮಗೆ ಗೊತ್ತಾಗುತ್ತೆ ಅದೇ ರೀತಿಯಾಗಿ ಎಷ್ಟು ಕರೆಂಟ್ ಅಲ್ಲಿ ಫ್ಲೋ ಆಗ್ತಿದೆ ಅದನ್ನು ಮೆಷರ್ ಮಾಡೋಕ್ಕೆ ಹೆಲ್ಪ್ ಆಗೋದು ಇತ್ ಇತ್ ವಿತ್ ದ ಹೆಲ್ಪ್ ಆಫ್ ದ ಆ ಗೊತ್ತಾಗ್ತಿದೆಯಾ ಇಫ್ ಏನಾದರೂ ನಾವೇನಾದರೂ ಕೀನ ತೆಗೆದ್ವಿ ಓಪನ್ ಆಗುತ್ತೆ ಅವಾಗ ಸರ್ಕ್ಯೂಟ್ ಓಪನ್ ಆಯಿತು ಅಂತಂದರೆ ಅವಾಗಲಿ ಎಲೆಕ್ಟ್ರಿಸಿಟಿ ಸಪ್ಲೈ ಆಗೋದಿಲ್ಲ ವಿತ್ ಹೆಲ್ಪ್ ಆಫ್ ದ ಬ್ಯಾಟ್ರಿ ಬ್ಯಾಟ್ರಿಯಿಂದ ಇಲ್ಲಿ ಹೋಗ್ತಾ ಇದ್ರು ಸಹಿತ ಅಲ್ಲೇನಾಗುತ್ತೆ ಸರ್ಕ್ಯೂಟ್ ಕ್ಲೋಸ್ ಆಗದಿರೋ ಕಾರಣ ನಾವು ನೋಡೋಕ್ಕೆ ಸಾಧ್ಯ ಇಲ್ಲ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆ್ಯಂಡ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಈಗ ನಾವು ಹೇಳ್ತಾ ಇದ್ದೀವಿ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡುತ್ತೆ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡುತ್ತೆ ಅಂತ ಹೇಳಿ ಈಗ ನ ಇಲ್ಲಿ ನಾನು ಕೊಟ್ಟಂತಹ ಕ್ವಶನ್ ಸಹಿತ ನೀವು ಗಮನಿಸಬೇಕು ಹೌ ಕಂಡಕ್ಟರ್ಸ್ ಅಲೋ ಎಲೆಕ್ಟ್ರಿಸಿಟಿ ಅಂತ ಹೇಳಿ ಇದಕ್ಕೆಲ್ಲದಕ್ಕೂ ಆನ್ಸರ್ ಸಿಗೋದು ನಿಮಗೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆ್ಯಂಡ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಈ ಒಂದು ಕಾನ್ಸೆಪ್ಟಿಂದ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂತಂದರೆ ವಿದ್ಯುತ್ ವಿಭವ ಮತ್ತು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತ ಅಂದರೆ ವಿಭವ ಅಂತಾರ ಏನು ಹೀಗಂದರೆ ನಿಮಗೀಗ ಗೊತ್ತಿದೆ ವಾಟರ್ ಫ್ಲೋ ಆಗುತ್ತೆ ಈಗ ನೀರು ಹರಿಯುತ್ತೆ ಹೇಗೆ ಹರಿಯುತ್ತೆ ಅದಕ್ಕೆ ಸಾಧ್ಯ ಆಗೋದೇನು ಯಾವಾಗಲೂ ಯಾಕೆ ಕೆರೆಯಿಂದನೇ ಏನು ಸಮುದ್ರದ ಕಡೆ ನೀರು ಹೋಗುತ್ತೆ ಯಾಕೆ ಸಾಧ್ಯ ನಾನು ಇದನ್ನು ಆಲ್ರೆಡಿ ನಿಮ್ಮ ಜೊತೆ ಡಿಸ್ಕಸ್ ಮಾಡಿದ್ದೀನಿ ಅದಕ್ಕೆ ಆ ಪ್ರೊಸೆಸ್ಗೆ ನಾವೇನಂತ ಕರಿತೀವಿ ಅಲ್ಲಿ ಕಾರಣ ಆಗೋವಂಥದ್ದೇನು ಪ್ರೆಷರ್ ಪ್ರೆಷರ್ ಡಿಫ್ರೆನ್ಸ್ ಇರುತ್ತೆ ಸೊ ಪ್ರೆಷರ್ ಡಿಫ್ರೆನ್ಸ್ ಇರೋ ಕಾರಣ ಏನಾಗುತ್ತೆ ಅಲ್ಲಿ ಯಾವುದೇ ಒಂದು ಫ್ಲೋ ಆಗೋಕ್ಕೆ ಸಾಧ್ಯ ಆಗುತ್ತೆ ಹಾಗಾದರೆ ಇನ್ ಟರ್ಮ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂಥೇಳಿ ನಾವು ತೊಗೊಂಡ್ವಿ ಅಂತಂದರೆ ಇಲ್ಲಿ ಹಾಗಿದ್ರೆ ಡಿಫ್ರೆನ್ಸ್ ಆಗಿ ಕಾಣಿಸೋವಂಥದ್ದು ಏನು ಈಗ ಒಬ್ಬರ ಹತ್ರ ದುಡ್ಡಿರುತ್ತೆ ಒಬ್ಬರ ಹತ್ರ ದುಡ್ಡಿರಲ್ಲ ಆಗ ತಾನೇ ಒಬ್ಬ ದುಡ್ಡಿರೋನು ಬೇರೆಯವ್ರಿಗೆ ಕೊಡೋಕ್ಕೆ ಸಾಧ್ಯ ನನ್ನ ಹತ್ರನೂ ದುಡ್ಡಿಲ್ಲ ನಿಮ್ಮ ಹತ್ರನೂ ದುಡ್ಡಿಲ್ಲ ಅಂದರೆ ಹೇಗೆ ಕೊಡೋಕ್ಕೆ ಸಾಧ್ಯ ಯಾರ ಹತ್ರ ಹೆಚ್ಚಿರುತ್ತೋ ಅವಾಗೇನು ಮಾಡ್ತಾರೆ ಕಡಿಮೆ ಇರೋರಿಗೆ ಕೊಡ್ತಾರೆ ನಾನು ಹೇಳ್ತಾ ಇರೋದು ಅರ್ಥ ಆಗ್ತಿದೆಯಾ ಇವಾಗ ಅದನ್ನು ಅವಾಗೇನಾಗುತ್ತೆ ಅಲ್ಲಿ ಒಂದು ಪ್ರೋಸೆಸ್ ಆಗುತ್ತೆ ಅಂತ ಹೇಳಿ ನಾವು ಹೇಳ್ತಾ ಹೋಗ್ತೀವಿ ಇಲ್ಲೂ ಸಹಿತ ಎಲೆಕ್ಟ್ರಿಕ್ ಕರೆಂಟ್ ಫ್ಲೋ ಆಗೋದು ಯಾವಾಗ ಅಂತಂದರೆ ಎಲೆಕ್ಟ್ರಿಕ್ ಚಾರ್ಜ್ ಅಲ್ಲಿ ಏನಾಗುತ್ತೆ ಡಿಫ್ರೆನ್ಸ್ ಇರಬೇಕು ಆ ಡಿಫ್ರೆನ್ಸ್ನ ನಾವೇನಂತ ಕರಿತೀವಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತ ಹೇಳಿ ಕರಿತೀವಿ ಅಲ್ಲಿ ಡಿಫ್ರೆನ್ಸ್ ಇದ್ದಾಗ ಮಾತ್ರ ಸಾಧ್ಯ ಆಗುತ್ತೆ ಎಲೆಕ್ಟ್ರಿಕ್ ಕರೆಂಟಲ್ಲಿ ಫ್ಲೋ ಆಗೋಕ್ಕೆ ಸಾಧ್ಯ ಆಗುತ್ತೆ ಮೂಮೆಂಟ್ ಆಫ್ ದ ಎಲೆಕ್ಟ್ರಾನ್ಸ್ ಫ್ಲೋ ಆಗೋಕ್ಕೆ ಸಾಧ್ಯ ಆಗುತ್ತೆ ಓನ್ಲಿ ಇಫ್ ಮೂಮೆಂಟ್ ಆಫ್ ದ ಎಲೆಕ್ಟ್ರಾನ್ಸ್ ಯಾವಾಗ ಫ್ಲೋ ಆಗುತ್ತೆ ಅಂತಂದರೆ ಓನ್ಲಿ ಇಫ್ ದೆರ್ ಈಸ್ ಎ ಡಿಫ್ರೆನ್ಸ್ ಆಫ್ ಎಲೆಕ್ಟ್ರಿಕ್ ಪ್ರೆಷರ್ ಕಾಲ್ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಲ್ಲಿ ಎಲೆಕ್ಟ್ರಿಕ್ ಪ್ರೆಷರಲ್ಲಿ ನಾವು ಇರಬೇಕು ಡಿಫ್ರೆನ್ಸ್ ಇರಬೇಕು ಡಿಫ್ರೆನ್ಸ್ ಇದ್ದಾಗ ಮಾತ್ರ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೂವ್ ಆಗೋಕ್ಕೆ ಸಾಧ್ಯ ಆಗುತ್ತೆ ಅದನ್ನೇ ನಾವು ಇಲ್ಲಿ ಓದ್ತಾ ಇರೋದು ವಾಹಕದಲ್ಲಿ ವಿದ್ಯುತ್ ಒತ್ತಡದ ವ್ಯತ್ಯಾಸ ಅಂದರೆ ವಿಭವಾಂತರ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇತ್ತು ಅಂತ ಮಾತ್ರ ಏನಾಗುತ್ತೆ ಅಲ್ಲಿ ಎಲೆಕ್ಟ್ರಾನ್ಸ್ಗಳು ಮೂವ್ ಆಗೋಕ್ಕೆ ಸಾಧ್ಯ ಆಗುತ್ತೆ ನಾವೀಗ ಕಂಡಕ್ಟರ್ಸ್ಗಳು ಯಾಕೆ ಎಲೆಕ್ಟ್ರಾನ್ಸ್ಗಳನ್ನು ಅಥವಾ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡುತ್ತೆ ಕಂಡಕ್ಟ್ ಮಾಡುತ್ತೆ ಅಂತ ಯಾಕೆ ಹೇಳ್ತೀವಿ ಅಲ್ಲಿ ಆಗೋವಂಥದ್ದೇನು ಅಲ್ಲಿ ಒಂದು ಪ್ರೆಷರ್ ಡಿಫ್ರೆನ್ಸ್ ಇರುತ್ತೆ ಹಾಗಂದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇರುತ್ತೆ ಆ ಕಾರಣದಿಂದಾಗಿ ನಾವು ನೋಡ್ಬೋದು ಹೇಗಿದು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಆಗುತ್ತೆ ಯಾರಲ್ಲಿ ಡಿಫ್ರೆನ್ಸನ್ನು ಕ್ರಿಯೇಟ್ ಮಾಡೋದು ಹೇಗಾಗುತ್ತೆ ಅಂತಂದರೆ ದ ಕೆಮಿಕಲ್ ಆ್ಯಕ್ಷನ್ ವಿತಿನ್ ಎ ಸೆಲ್ ಜನ್ರೇಟ್ಸ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಲ್ಲಿ ಇರುವಂತಹ ಕೆಮಿಕಲ್ಸ್ಗಳು ಅವುಗಳ ಆ್ಯಕ್ಷನ್ ಮೂಲಕ ಏನಾಗುತ್ತೆ ಅದು ಎಲ್ಲಿ ಸೆಲ್ಗಳಲ್ಲಿ ನಾವೇನು ಯೂಸ್ ಮಾಡಿರ್ತೀವಲ್ವ ಆ ಸೆಲ್ಗಳಲ್ಲಿ ಆಗುವಂತಹ ಕೆಮಿಕಲ್ ಆ್ಯಕ್ಷನ್ಸ್ಗಳಿಂದ ಏನಾಗುತ್ತೆ ಇಟ್ ಜನ್ರೇಟ್ಸ್ ಅಂದರೆ ಇಟ್ ಪ್ರೊಡ್ಯೂಸಸ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಲ್ಲಿ ವಿಭವಾಂತರ ಏನಾಗುತ್ತೆ ಕ್ರಿಯೇಟ್ ಆಗುತ್ತೆ ಅಕ್ರಾಸ್ ದ ಟರ್ಮಿನಲ್ಸ್ ಆಫ್ ದ ಸೆಲ್ ಸೆಲ್ಗಳ ಒಂದು ಟರ್ಮಿನಲ್ಸ್ಗಳಲ್ಲಿ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಎರಡೂ ಕಡೆನೂ ಏನಾಗುತ್ತೆ ಅಲ್ಲಿ ಡಿಫ್ರೆನ್ಸನ್ನು ಕ್ರಿಯೇಟ್ ಮಾಡುತ್ತೆ ಈವನ್ ವೆನ್ ನೋ ಕರೆಂಟ್ ಈಸ್ ಡ್ರಾನ್ ಟು ಇಟ್ ಈಗ ಅಲ್ಲಿ ಕರೆಂಟ್ ಫ್ಲೋ ಆಗಲಿಲ್ಲ ಅಂದ್ರೂ ಸಹಿತ ಹಾಗೇ ಇರುತ್ತೆ ಯಾವಾಗ ಈಗ ನೆಕ್ಸ್ಟ್ ನೋಡಿ ವೆನ್ ಎ ಸೆಲ್ ಈಸ್ ಕನೆಕ್ಟೆಡ್ ಟು ಎ ಕಂಡಕ್ಟಿಂಗ್ ಸರ್ಕ್ಯೂಟ್ ಎಲಿಮೆಂಟ್ ಈಗ ಕನೆಕ್ಟ್ ಮಾಡಿದ್ವಿ ಯಾವ ಒಂದು ಕಂಡಕ್ಟರ್ಸ್ಗಳಿಗೆ ಅಥವಾ ಕಂಡಕ್ಟಿಂಗ್ ಎಲಿಮೆಂಟ್ಗಳಿಗೆ ನಾವೇನಾದ್ರು ಸ ಕನೆಕ್ಟ್ ಮಾಡಿದ್ವಿ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಈಗೇನು ಕ್ರಿಯೇಟ್ ಆಗಿರುತ್ತಲ್ಲ ಆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅದನ್ನು ಈಗೇನಾಗುತ್ತೆ ಇಟ್ ಸೆಟ್ಸ್ ದ ಚಾರ್ಜಸ್ ಇನ್ ದ ಮೋಷನ್ ಈಗ ಏನು ಮಾಡುತ್ತೆ ಆ ಚಾರ್ಜಸ್ಗಳನ್ನು ಮೋಷನಿಗೆ ತರುತ್ತೆ ಇನ್ ದ ಕಂಡಕ್ಟರ್ ಆ್ಯಂಡ್ ಇಟ್ ಪ್ರೊಡ್ಯೂಸಸ್ ದನ್ ಎಲೆಕ್ಟ್ರಿಕ್ ಕರೆಂಟ್ ಈ ರೀತಿಯಾಗಿ ಏನಾಗುತ್ತೆ ಅಲ್ಲಿ ಎಲೆಕ್ಟ್ರಿಕ್ ಕರೆಂಟ್ ಸಪ್ಲೈ ಆಗೋಕ್ಕೆ ಸಾಧ್ಯ ಆಗುತ್ತೆ ಸೊ ಇದಕ್ಕೆ ಕಾರಣ ಏನು ಅಂತ ಹೇಳ್ಬೋದಾಗಿದ್ರೆ ಕೆಮಿಕಲ್ ಆ್ಯಕ್ಷನ್ ದಟ್ ಈಸ್ ಪ್ರೊಡ್ಯೂಸ್ಡ್ ವಿತಿನ್ ಎ ಸೆಲ್ ಸೆಲ್ ಒಳಗಡೆ ಇರುವಂತಹ ಅಲ್ಲಿ ಎಷ್ಟೊಂದು ಸೆಲ್ಗಳು ಯೂಸ್ ಮಾಡಿರ್ತೀವಿ ನಾವು ಅಲ್ವಾ ಬ್ಯಾಟ್ರೀಲಿ ಎಷ್ಟು ಟೂ ಆರ್ ಮೋರ್ ಸೆಲ್ಸ್ ಅಂತಲೇ ಹೇಳ್ತೀವಿ ನಾವು ಹಾಗೇನಾಗುತ್ತೆ ಟು ಆರ್ ಮೋಸ್ಟ್ ಸೆಲ್ಸ್ಗಳನ್ನು ಯೂಸ್ ಮಾಡಿರ್ತೀವಿ ಹಾಗಿದ್ರೆ ಕೆಮಿಕಲ್ ಆ್ಯಕ್ಷನ್ ಸಹಿತ ಹೆಚ್ಚಿರುತ್ತೆ ಆಗ ಏನಾಗುತ್ತೆ ಪೊಟೆನ್ಷಿಯಲ್ ಡಿಫ್ರೆನ್ಸು ಸಹಿತ ಕ್ರಿಯೇಟ್ ಆಗುತ್ತೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ವಿಭವಾಂತರ ಕ್ರಿಯೇಟ್ ಆಗುತ್ತೆ ಕ್ರಿಯೇಟ್ ಆಗ್ತಿದ್ದಾಗೇನೇನಾಗುತ್ತೆ ಆಗ ನಾವು ಈ ಎಲೆಕ್ಟ್ರಿಕ್ ಕರೆಂಟನ್ನು ಫ್ಲೋ ಆಗೋಕ್ಕೆ ನೋಡೋ ನೋಡೋಕ್ಕೆ ಸಾಧ್ಯ ಆಗುತ್ತೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಿಟ್ವೀನ್ ಟೂ ಪಾಯಿಂಟ್ಸ್ ಈಗ ನೆಕ್ಸ್ಟ್ ನೋಡೋಣ ಬನ್ನಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಿಟ್ವೀನ್ ದ ಟೂ ಪಾಯಿಂಟ್ಸ್ ಈಗ ಎರಡು ಪಾಯಿಂಟ್ಸನ್ನು ತೊಗೊಂಬಿಟ್ಟು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಲ್ಲಿ ಏನಾಗಿದೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ವಿಭ ವಿಭವಾಂತರ ಏನಾಗಿದೆ ಅಲ್ಲಿ ಇದೆ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ಕೊಂಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತಾ ಹೇಳ್ತೀನಿ ಇನ್ ಆ್ಯನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಕ್ಯಾರಿಂಗ್ ಸಮ್ ಕರೆಂಟ್ ಆಸ್ ದ ವರ್ಕ್ ಡನ್ ಟು ಮೂವ್ ಎ ಯೂನಿಟ್ ಚಾರ್ಜ್ ಫ್ರಮ್ ಒನ್ ಪಾಯಿಂಟ್ ಟು ದ ಅದರ್ ಈಗ ಏನಾಗುತ್ತೆ ಎರಡು ಬಿಂದುವಿನಲ್ಲಿ ಏನಾಗಿರುತ್ತೆ ವಿಭವಾಂತರ ಕ್ರಿಯೇಟ್ ಆಗಿರುತ್ತೆ ಆಗ ಏನಾಗುತ್ತೆ ಅಲ್ಲಿ ಎಲೆಕ್ಟ್ರಾನ್ಸ್ಗಳು ಫ್ಲೋ ಆಗುತ್ತೆ ಯು ಯೂನಿಟ್ ಚಾರ್ಜ್ ಅಲ್ಲಿ ಫ್ಲೋ ಆಗ್ತಿದೆ ಫ್ರಮ್ ಒನ್ ಪಾಯಿಂಟ್ ಟು ದ ಅದರ್ ಪಾಯಿಂಟ್ ಅದಕ್ಕೆ ಒಂದು ಫಾರ್ಮುಲಾನ ನಾವು ಕೊಡ್ತೀವಿ ಅಂದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಿಟ್ವೀನ್ ದ ಟೂ ಪಾಯಿಂಟ್ಸ್ ಎಷ್ಟಿದೆ ಹೇಳಿ ನಾವು ತಿಳ್ಕೋಬೇಕು ಅಂತಂದರೆ ಅಲ್ಲಿ ಆಗುವಂತಹ ಒಂದು ವರ್ಕ್ ಡನ್ ಕೆಲಸ ಎಷ್ಟಾಗಿದೆ ಹಾಗೆ ಎಷ್ಟು ಚಾರ್ಜಸ್ಗಳಿದ್ವು ಆವೇಶಗಳೆಷ್ಟಿದ್ವು ಅಂಥೇಳಿ ತಿಳ್ಕೊಂಡು ಆಗ ನಾವು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಿಟ್ವೀನ್ ದ ಟೂ ಪಾಯಿಂಟ್ಸ್ನ ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಆ್ಯಂಡ್ ಇಟ್ ಈಸ್ ಗಿವನ್ ಬೈ ಎರಡು ಬಿಂದುಗಳ ನಡುವಿನ ವಿಭವಾಂತರ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಿಟ್ವೀನ್ ಟೂ ಪಾಯಿಂಟ್ಸ್ ವಿಚ್ ಈಸ್ ಈಕ್ವಲ್ ಟು ದ ಇದನ್ನು ಸಹಿತ ನಾವು ರೇಷಿಯೋದಲ್ಲಿ ಹೇಳ್ತೀವಿ ವರ್ಕ್ ಡನ್ ಬೈ ಚಾರ್ಜ್ ವರ್ಕ್ ಡನ್ನ ಒಂದು ಸಿಂಬಲ್ ಡಬ್ಲ್ಯೂ ಚಾರ್ಜ್ನ ಸಿಂಬಲ್ ಕ್ಯೂ ಚಾರ್ಜ್ ಆದರೂ ಆಗಿರ್ಬೋದು ಅಥವಾ ನಾವು ಎಲೆಕ್ಟ್ರಿಕ್ ಚಾರ್ಜ್ ಅಂತ ಸಹಿತ ಹೇಳಬಹುದು ಈಗ ವರ್ಕ್ ಡನ್ ಅಂತ ಅಂದರೆ ಕೆಲಸ ಹಾಗೆ ಚಾರ್ಜ್ ಅಂತ ಅಂದರೆ ಆವೇಶ ಈಗ ನಿಮಗೆ ಗೊತ್ತಿರೋ ಹಾಗೆ ಎಲೆಕ್ಟ್ರಿಕ್ ಚಾರ್ಜ್ನ ಒಂದು ಯೂನಿಟ್ ಏನು ಕೂಲಂಬು ಜೊತೆಗೆ ವರ್ಕ್ ವರ್ಕ್ ಎನರ್ಜಿ ಇದಕ್ಕೆಲ್ಲ ನಿಮಗೆ ಗೊತ್ತಿದೆ ಜೌಲ್ ಜೌಲ್ ಪರ್ ಕೂಲಂಬ್ ಇದನ್ನು ನಾವು ಪೊಟೆನ್ಷಿಯಲ್ ಡಿಫ್ರೆನ್ಸ್ ವೋಲ್ಟ್ ಅಂತ ಹೇಳಿ ತಗೋತೀವಿ ಗೊತ್ತಾಗ್ತಿದೆಯಾ ಹಾಗಿದ್ರೆ ನಿಮಗೆ ಎಕ್ಸಾಮಲ್ಲಿ ಕೇಳುವಂತಹ ಕ್ವಶನ್ ಹೇಗಿರುತ್ತೆ ಅಂತಂದರೆ ಒನ್ ವೋಲ್ಟ್ ಅಂತಂದರೆ ನಾವು ಏನು ಹೇಳ್ತೀವಿ ಅಲ್ಲಿ ಏನಾಗಿರಬೇಕು ಒಂದು ವೋಲ್ಟಷ್ಟು ಎಲೆಕ್ಟ್ರಿಕ್ ಕರೆಂಟ್ ಅಥವಾ ಏನು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇದೆ ಅಂತಂದರೆ ಅಲ್ಲಿ ಆಗೋಂಥದ್ದೇನು ಒನ್ ಜೌಲ್ ಆಫ್ ವರ್ಕ್ ಡನ್ ಆಗಿರಬೇಕು ಜೊತೆಗೆ ಒನ್ ಕೂಲಂಬ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್ ಇರಬೇಕು ಗೊತ್ತಾಗ್ತಿದ್ಯಾ ನಾನು ಹೇಳ್ತಾ ಇರೋದು ಅರ್ಥ ಆಗ್ತಿದೆಯಾ ಸೊ ಅದನ್ನು ಈ ಒಂದು ಫಾರ್ಮುಲಾನ ನೀವು ನೆನ್ಪಿಟ್ಕೊಂಡ್ರಿ ಅಥವಾ ಈ ಒಂದು ಕಾನ್ಸೆಪ್ಟನ್ನ ನೆನ್ಪಿಟ್ಕೊಂಡ್ರಿ ಅಂತಂದರೆ ನಿಮಗೆ ಇದರಿಂದ ಯೂನಿಟ್ ಎಸ್ ಐ ಯೂನಿಟ್ಗಳು ಸಿಗುತ್ತೆ ಯೂನಿಟ್ ಸಿಗೋದ್ರ ಮೂಲಕ ನೀವೊಂದು ಕ್ವಶನ್ಸ್ಗಳನ್ನು ನಿಮಗೆ ತಯಾರು ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಆಗ ನೀವೇನು ಮಾಡಬಹುದು ಈ ಒಂದು ಯೂನಿಟ್ ಒಂದು ಅಥವಾ ಈ ಫಾರ್ಮುಲಾಯಿಂದ ನೀವು ತಿಳ್ಕೊಳ್ಳೋಕೆ ಸಾಧ್ಯ ಆಗೋದು ಅಂತಂದರೆ ವರ್ಕ್ ಡನ್ ಹೆಚ್ಚಾಯಿತು ಅಂತಂದರೆ ಅಲ್ಲಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಹೆಚ್ಚಿರುತ್ತೆ ಗೊತ್ತಾಗ್ತಿದೆ ಈ ರೀತಿಯಾಗಿ ನೀವು ಒಂದು ಕಾನ್ಸೆಪ್ಟನ್ನು ತುಂಬ ರೀತಿಯಾಗಿ ರಿಲೇಟ್ ಮಾಡ್ಕೊಂಡ್ರಿ ಅಂದರೆ ಅಲ್ಲಿ ನಿಮಗೆ ಎಂತಹ ಕ್ವಶನ್ಸ್ಗಳನ್ನು ಕೇಳಿದ್ರೂ ಸಹಿತ ಹೇಳೋಕ್ಕೆ ಸಾಧ್ಯ ಇರುತ್ತೆ ಈಗ ಓಲ್ಟ್ ಮೀಟರ್ ಏನು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಗ್ಗೆ ಮಾತಾಡ್ತಿದ್ದೀವಲ್ವಾ ಈ ಓಲ್ಟ್ ಮೀಟರ್ ಏನಿದು ಇಟ್ಸ್ ಅ ಡಿವೈಸ್ ಯೂಸು ಟು ಮೇಷರ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಹೌದಲ್ವಾ ನಾವು ಮಾತಾಡ್ತಾ ಇರೋದು ಸಹಿತ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಗ್ಗೆ ಮಾತಾಡ್ತಿದ್ದೀವಿ ವಿಭವ ಅಂತ ಇರೋದ್ರ ಬಗ್ಗೆ ಮಾತಾಡ್ತಿದ್ದೀವಿ ಅದನ್ನು ನಾವು ಮೆಷರ್ ಮಾಡೋದಕ್ಕೆ ಯೂಸ್ ಮಾಡುವಂತಹ ಡಿವೈಸ್ನ ನಾವೇನಂತ ಕರಿತೀವಿ ಓಲ್ಟ್ ಮೀಟರ್ ಅಂತ ಹೇಳಿ ಕಳ್ತೀವಿ ಈಗ ಒಂದಿಷ್ಟು ಸರ್ಕ್ಯೂಟ್ ಡಯಾಗ್ರಾಮ್ಗಳನ್ನು ನೋಡೋಣ ವಿದ್ಯುತ್ ಮಂಡಲದ ರೇಖಾಚಿತ್ರಗಳನ್ನು ನೋಡೋಣ ಅಂದರೆ ಇವೆಲ್ಲ ಸ್ವಲ್ಪ ಸಿಂಬಲ್ಸ್ಗಳನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೋಸ್ಕರ ಇವುಗಳು ನಿಮಗೆ ಮತ್ತೆ ಮುಂದೆ ಬರುತ್ತೆ ಸರ್ಕ್ಯೂಟ್ಗಳು ತುಂಬ ಬರುತ್ತೆ ಆಗ ನಿಮಗೆ ಇವುಗಳು ಹೆಲ್ಪ್ ಆಗ್ತಾ ಹೋಗುತ್ತೆ ಈಗ ನಿಮಗೆ ಗೊತ್ತಿದೆ ಇನ್ ಇಟ್ಸ್ ಎ ಬೇಸಿಕ್ ಥಿಂಗ್ ಎಲೆಕ್ಟ್ರಿಕ್ ಸೆಲ್ ಅಂತಂದರೆ ನಾವು ಅವಾಗ ಅದನ್ನು ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ ಒಂದು ತಿಕ್ ರಾಡ್ ಹಾಗೆ ಇನ್ನೊಂದು ಸಣ್ಣದಾದಂತಹ ರಾಡನ್ನು ಯೂಸ್ ಮಾಡ್ತೀವಿ ಹಾಗೆ ದೊಡ್ಡದಿರುವಂತಹ ತಿಕ್ ರಾಡನ್ನು ನಾವು ಪ್ಲಸ್ ರೆಪ್ರೆಸೆಂಟ್ ಮಾಡ್ತೀವಿ ಹಾಗೆ ಇನ್ನೊಂದು ನೆಗೆಟಿವ್ ಟರ್ಮಿನಲ್ ಆಗಿರುತ್ತೆ ಇದು ಒಂದೇ ಇತ್ತು ಅಂತ ಅಂದರೆ ಅದನ್ನು ನಾವು ಸೆಲ್ ಅಂತ ಹೇಳಿ ಕರಿತೀವಿ ಇದು ಏನಾದರೂ ಟೂ ಆರ್ ಮೋರ್ ಇತ್ತು ಅಂತ ಅಂದರೆ ಅದನ್ನು ನಾವು ಬ್ಯಾಟ್ರಿ ಹೇಳಿ ಕರಿತೀವಿ ಅಥವಾ ಅದಕ್ಕೋಸ್ಕರ ನಾವು ಕಾಂಬಿನೇಷನ್ ಆಫ್ ಸೆಲ್ಸ್ ಈಸ್ ಈಕ್ವಲ್ ಟು ದ ಬ್ಯಾಟ್ರಿ ಹೇಳಿ ಹೇಳ್ತೀವಿ ನೆಕ್ಸ್ಟ್ ಪ್ಲಗ್ ಕೀ ಓಪನ್ ಇದ್ದಾಗ ನಾವು ಇದನ್ನು ಹಾಗೆ ಇರುತ್ತೆ ಕ್ಲೋಸ್ ಇತ್ತು ಅಂತಂದರೆ ಮಧ್ಯದಲ್ಲಿ ಒಂದು ಚುಕ್ಕಿನ ಇಟ್ಟಿರ್ತೀವಿ ನಾನಿಲ್ಲಿ ಒಂದು ಸರ್ಕ್ಯೂಟನ್ನು ಕೊಟ್ಟಿದ್ದೆ ಇಲ್ಲೇನಾಗಿದೆ ಕ್ಲೋಸ್ಡ್ ಆಗಿದೆ ಯಾಕೆ ಇದ್ರ ಮೇಲೆ ಒಂದು ಚುಕ್ಕಿನ ಇಟ್ಟಿದ್ದೀವಿ ಅಂದರೆ ಅಲ್ಲಿ ನಾವು ಆ್ಯಕ್ಚುಲಿ ಸರ್ಕ್ಯೂಟನ್ನು ಕ್ಲೋಸ್ ಮಾಡಿದ್ದೀವಿ ಅಂತ ಹೇಳಿ ಗೊತ್ತಾಗ್ತಿದೆಯಾ ಈಗ ಬೇರೆ ನೋಡೋಣ ಪ್ಲಗ್ ಕೀ ಅಥವಾ ಸ್ವಿಚ್ ಅಂತಲೂ ಸಹಿತ ಹೇಳ್ತೀವಿ ಆ ಸ್ವಿಚ್ಚನ್ನು ನಾವೇನಾದರೂ ಓಪನ್ ಮಾಡಿದ್ದೀವಿ ಅಂತಂದರೆ ಈ ರೀತಿಯಾಗಿ ರೆಪ್ರೆಸೆಂಟೇಷನ್ ಇರುತ್ತೆ ಹಾಗೆ ಪ್ಲಗ್ ಕೀ ಏನಾದರೂ ಅಥವಾ ಸ್ವಿಚ್ ಕ್ಲೋಸ್ ಆಗಿದೆ ಅಂತಂದರೆ ಆಗ ನಿಮಗೆ ಸರ್ಕ್ಯೂಟಲ್ಲಿ ಈ ರೀತಿಯಾಗಿ ರೆಪ್ರೆಸೆಂಟ್ ಮಾಡಿರ್ತಾರೆ ಜೊತೆಗೆ ವೈರನ್ನು ನಾವು ಜಾಯಿಂಟ್ ಮಾಡಿದ್ದೀವಿ ಇದು ಯಾಕೆ ಬರ್ತಿದೆ ನಿಮಗೆ ಅಂತಂದರೆ ಮುಂದೆ ಮತ್ತೆ ನಿಮಗೆ ಪ್ಯಾರಲಲ್ ಸೀರೀಸ್ ಅದೆಲ್ಲ ಬರ್ತಾ ಹೋಗುತ್ತೆ ರೆಸಿಸ್ಟರ್ಸುಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೋಸ್ಕರ ಆಗ ನಿಮಗಿದು ಹೆಲ್ಪ್ ಆಗುತ್ತೆ ಈ ರೀತಿಯಾಗಿ ಈಗ ಇದು ಒಂದು ವೈರ್ ಹಾಗೆ ಇದು ಒಂದು ವೈರ್ ಇದು ಒಂದು ವೈರ್ ಇವುಗಳನ್ನು ಏನು ಮಾಡಿದ್ದಾರೆ ನಾವು ಜಾಯಿಂಟ್ ಮಾಡಿದ್ದೀವಿ ಒಂದು ಕಡೆ ಅದನ್ನು ಜಾಯಿಂಟ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಹಾಗೆ ವೈರ್ ಕ್ರಾಸಿಂಗ್ ವಿತೌಟ್ ಜಾಯಿಂಟಿಂಗ್ ಈಗ ಜಾಯಿಂಟ್ ಮಾಡಿಲ್ಲ ನಾವು ಆದರೆ ಒಂದ್ರ ಮೇಲೆ ಇನ್ನೊಂದು ಏನು ಕ್ರಾಸ್ ಆಗಿದೆ ಅಂತಂದರೆ ಆಗ ನಾವು ಈ ರೀತಿಯಾಗಿ ರೆಪ್ರೆಸೆಂಟೇಷನನ್ನು ಮಾಡಿರ್ತಾರೆ ಯಾಕೆ ಇವೆಲ್ಲ ತಿಳ್ಕೋಬೇಕು ಅಂತಂದರೆ ನೀವು ಒಂದು ಆ್ಯಕ್ಟಿವಿಟಿ ಅಥವಾ ಒಂದು ಎಕ್ಸ್ಪೆರಿಮೆಂಟನ್ನು ಮಾಡಬೇಕು ಅಂದಾಗ ಈ ಒಂದು ಸಿಂಬಲ್ಸ್ಗಳು ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಯಾಕಂದರೆ ನಿಮಗಲ್ಲಿ ಡಿಸ್ಕ್ರಿಪ್ಷನಲ್ಲಿ ಫುಲ್ ಕೊಟ್ಟಿರೋದಿಲ್ಲ ಹೇಗೆ ಹೇಗೆ ಮಾಡಬೇಕು ಅಂಥೇಳಿ ಬೆಟರ್ ಅವಾಗ ನೀವೇನು ಮಾಡಬೇಕು ಇದನ್ನು ತಿಳ್ಕೊಂಡ್ರಿ ಅಂತಂದರೆ ಆ ಸರ್ಕ್ಯೂಟ್ ಡಯಾಗ್ರಾಮ್ ನೋಡಿಬಿಟ್ಟೇ ನೀವೇನು ಮಾಡ್ಬೋದು ಈಸಿಯಾಗಿ ಸರ್ಕ್ಯೂಟ್ ಕನೆಕ್ಷನ್ ಅನ್ನಿಸ್ ಈಸಿಯಾಗಿ ಮಾಡ್ಕೊಬಿಡ್ಬೋದು ಎಲೆಕ್ಟ್ರಿಕ್ ಬಲ್ಬ್ ಬಗ್ಗೆ ಗೊತ್ತಿದೆ ಆಲ್ರೆಡಿ ನಿಮಗೆ ಈ ರೀತಿಯಾಗಿರುತ್ತೆ ಆಗ ಅದ್ರ ಜೊತೆಗೆ ಮೇಲುಗಡೆ ಹೀಗೆ ಕೊಟ್ಟಿರ್ತಾರೆ ಅವಾಗ ಏನಾಗ್ತಿದೆ ಅಲ್ಲಿ ಎಲೆಕ್ಟ್ರಿಕ್ ಬಲ್ಬ್ ಗ್ಲೋ ಆಗ್ತಾ ಇದೆ ಅಂತೇಳಿ ಹೇಳ್ತೀವಿ ರೆಸಿಸ್ಟರ್ನ ಯೂಶಲಿ ಈ ರೀತಿಯಾಗಿ ರೆಪ್ರೆಸೆಂಟ್ ಮಾಡಿರ್ತೀವಿ ಹಾಗೆ ಅದರ ಒಂದು ವ್ಯಾಲ್ಯೂನು ಸಹಿತ ನಿಮಗೆ ಅಲ್ಲಿ ಕೊಟ್ಟಿರ್ತಾರೆ ವೇರಿಯಬಲ್ ರೆಸಿಸ್ಟೆಂಟ್ ಇದ್ರ ಬಗ್ಗೆ ಗೊತ್ತಿರಲಿ ಮುಂದೆ ಬರುತ್ತೆ ನಾನು ಹೇಳ್ತೀನಿ ವೇರಿಯಬಲ್ ರೆಸಿಸ್ಟೆನ್ಸ್ ಅಂತಲೂ ಸಹಿತ ಹೇಳ್ತೀವಿ ಜೊತೆಗೆ ಸ್ಟ್ಯಾಟ್ ಅಂತಲೂ ಸಹಿತ ಹೇಳ್ತೀವಿ ಇದ್ರ ಬಗ್ಗೆ ಸಹಿತ ಕ್ವಶನನ್ನು ಕೇಳಬಹುದು ಆಗ ಇದನ್ನು ರೆಪ್ರೆಸೆಂಟ್ ಮಾಡೋದು ಈ ರೀತಿಯಾಗಿ ಅಥವಾ ಈ ರೀತಿಯಾಗಿ ವೇರಿಯಬಲ್ ರೆಸಿಸ್ಟೆನ್ಸ್ ಅಂತಂದ್ರೆ ಏನು ಅಥವಾ ರಿಯೋ ಸ್ಟ್ಯಾಟ್ ಅಂದರೆ ಏನು ಅದ್ರ ಬಗ್ಗೆ ಮುಂದೆ ಬರುತ್ತೆ ನಾನು ಹೇಳ್ತೀನಿ ನೆಕ್ಸ್ಟ್ ಅಮೀಟರ್ ಅಮೀಟರ್ ಬಗ್ಗೆ ಈಗ ಆಲ್ರೆಡಿ ಗೊತ್ತಿದೆ ಇಟ್ ಈಸ್ ಡಿವೈಸ್ ಯೂಸ್ ಟು ಮೆಜರ್ ದ ಎಲೆಕ್ಟ್ರಿಕ್ ಕರೆಂಟ್ ಐಯನ್ನು ಮೆಷರ್ ಮಾಡೋದಕ್ಕೋಸ್ಕರ ನಾವು ಯೂಸ್ ಮಾಡ್ತೀವಿ ಕರೆಂಟ್ ಎಲೆಕ್ಟ್ರಿಕ್ ಕರೆಂಟ್ ಇನ್ ಅ ಸರ್ಕ್ಯೂಟ್ ಹಾಗೆ ಇದರಲ್ಲೂ ಸಹಿತ ನಾವು ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಟರ್ಮಿನಲ್ ಅನ್ನು ನೋಡ್ತೀವಿ ಜೊತೆಗೆ ವೋಲ್ಟಾ ಮೀಟರ್ ಓಲ್ಟ್ ಮೀಟರ್ ಓಲ್ಟ್ ಮೀಟರ್ ಅಂತಂದ್ರೇನು ಇಟ್ಸ್ ಅ ಡಿವೈಸ್ ಯೂಸ್ ಟು ಮೆಜರ್ ದ ನೆನ್ಪು ಮಾಡ್ಕೊಳ್ಳಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ ವಿಭವಾಂತರವನ್ನು ಅಲ್ಲಿ ನಾವು ಮೆಜರ್ ಮಾಡ್ತಿರ್ತೀವಿ ಹಾ ಅದನ್ನು ಒಂದು ನಾವು ಸಿಂಬಲನ್ನು ಹೇಳ್ತೀವಿ ಇದರಲ್ಲೂ ಸಹಿತ ನಾವು ಪ್ಲಸ್ ಮೈನಸ್ ಟರ್ಮಿನಲ್ಸ್ಗಳನ್ನು ನೋಡ್ತೀವಿ ನೆಕ್ಸ್ಟ್ ನೋಡೋಣ ಓಮ್ಸ್ಲಾ ಓಮ್ಸ್ಲಾ ಬಗ್ಗೆ ಮತ್ತು ರೆಸಿಸ್ಟರ್ಸ್ಗಳ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಸೊ ಇಲ್ಲಿಗೆ ಸ್ಟಾಪ್ ಮಾಡೋಣ ನಮ್ಮ ತಂಡ ಕರ್ನಾಟಕದಲ್ಲೇ ಮೊಟ್ಟ ಮೊದಲ ಬಾರಿಗೆ ಎನ್ ಸಿ ಆರ್ ಟಿ ಸ್ಟೇಟ್ ಬುಕ್ಸ್ ಸಾವಿರಕ್ಕೂ ಹೆಚ್ಚಿನ ಪ್ರಶ್ನೆ ಪತ್ರಿಕೆಯ ಚರ್ಚೆ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ದಿನನಿತ್ಯ ನೂರಕ್ಕೂ ಹೆಚ್ಚು ಕ್ವಿಝ್ ಮತ್ತು ಸ್ಟ್ಯಾಂಡರ್ಡ್ ಪುಸ್ತಕಗಳನ್ನು ಸಂಪೂರ್ಣವಾಗಿ ಚರ್ಚಿಸುವ ಹೊಸ ಪ್ರಯತ್ನಕ್ಕೆ ಕೈ ಹಾಕಿದ್ದೇವೆ ಇದಕ್ಕೆ ನಿಮ್ಮ ಸಹಕಾರ ತುಂಬಾ ಅಗತ್ಯ ನಮ್ಮ ಟೆಕ್ನಿಕಲ್ ಟೀಮ್ ಮತ್ತು ಹೊಸ ಟೆಕ್ನಾಲಜಿ ಅಳವಡಿಕೆಗಳಿಗೆ ನೀವು ಜಾಯಿನ್ ಆಪ್ಷನ್ ಮೂಲಕ ಸಹಾಯ ಮಾಡಬಹುದು ಶಿಶು ಟ್ವೆಂಟಿ ನೈನ್ ರುಪೀಸ್ ಕಿಶೋರ್ ಫಿಫ್ಟಿ ನೈನ್ ರುಪೀಸ್ ತರುಣ್ ಒನ್ ಫಿಫ್ಟಿ ನೈನ್ ರುಪೀಸ್ ಅದು ಸಾಧ್ಯವಾಗದಿದ್ದ ಪಕ್ಷದಲ್ಲಿ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ನಮಗೆ ಬೆಂಬಲ ಸೂಚಿಸಬಹುದು ಹೆಚ್ಚು ಬಂದ ಹಣವನ್ನು ಐಡಿಯಾಸ್ ಫೋರಂ ವತಿಯಿಂದ ಚಾರಿಟಬಲ್ ಟ್ರಸ್ಟ್ ಮೂಲಕ ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕಾಗಿ ಸಹಾಯ ಮಾಡಲಾಗುವುದು ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಸಹಿತ ಶೇರ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬಾಯ್